and press the bell icon. ಈಗನೇ ಆ ಒಂದು ಕಾರ್ಯವನ್ನು ಪೂರ್ಣಗೊಳ್ಳದೆ ಹೋದರೆ ನಾವೆಲ್ಲರೂ ಕರ್ನಾಟಕದ ತುಂಬೆಲ್ಲ ಈ ಒಂದು ಕ್ರಾಂತಿಯನ್ನು ಅತ್ಯಂತ ಕಠೋರವಾಗಿ ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ದೃಶ್ಯದ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ನಾವು ಸೂಚನೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಆದಷ್ಟು ಬೇಗ ನಮ್ಮ 8 ದಿನಗಳಲ್ಲಿ ಸಮಯ ಈಗ 4 ದಿನ ತಗೊಂಡಿರು ಜಿಲ್ಲಾ ಉಸ್ತುವಾರಿ ಸಚಿವರು ಆದರೂ ಸಹಿತ ಇನ್ನೂ ಕಾರ್ಯ ಪೂರ್ಣಗೊಂಡಿಲ್ಲ. ಇನ್ನು 8 ದಿನದೊಳಗೆ ಆ ಕಾರ್ಯವನ್ನು ಏನಾದರೂ ಆಗಲೇ ಹೋಗಲಿಲ್ಲ ಅಂದ್ರೆ ನಾವೆಲ್ಲರೂ ಖಂಡಿತವಾಗಿ ಆ ಕ್ರಾಂತಿಯನ್ನು ಮಾಡ್ತೀವಿ. ಅವನಿಗಾಗಿ ನಮ್ಮ ಪ್ರಾಣವನ್ನು ಒಂದು ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಏನಂದ್ರೆ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರತಕ್ಕಂತ ಮಹಾನ್ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಶೂರನಿಗೆ ಇವತ್ತು ಅನ್ಯಾಯವಾಗಿದೆ, ಅಪಮಾನವಾಗಿದೆ ಅಂತ ಅಪಮಾನವನ್ನು ನಾವು ಅವನ ಒಂದು ಅಭಿಮಾನಿಗಳಾಗಿ ಹಲವಾರು ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಇವತ್ತು ನಾವೇನ ಅತ್ನಿ ಸಾರಿ ಕಾಗವಾಡ ತಾಲೂಕಿನ ಒಂದು ತಹಸೀಲ್ದಾರ್ ಮುಖಾಂತರವಾಗಿ ಅರ್ಜಿ ಕೊಟ್ಟಿದ್ದೀವಿ. ಆ ಒಂದು ಅರ್ಜಿಯನ್ನು ಯಾಕೆ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧವಾಗಿರ್ತಕ್ಕಂಥ ಈ ಆಡಳಿತ ಯಂತ್ರವನ್ನು ಹಾಗೂ ಈ ಸರ್ಕಾರಗಳನ್ನು ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳಿರ್ತಕ್ಕಂಥವರು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಬಂಧುಗಳೇ, ನಾವು ಈ ಕಾಗವಾಡ ತಹಸೀಲ್ದಾರರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂಬರುವ 8 ದಿನಗಳಲ್ಲಿ ಪೀರನವಾಡಿ ಗ್ರಾಮದ ಅದೇ ಸ್ಥಳದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ಒಂದು ವೇಳೆ ಪ್ರತಿಷ್ಠಾಪಿಸದೇ ಇದ್ದಲ್ಲಿ ಅಭಿಮಾನಿಗಳು ಎಲ್ಲ ಸಂಘಟನೆಗಳಿರ್ತಕ್ಕಂಥವರು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ಳಬೇಕಾಗ್ತದೆ. ಆ ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಯನ್ನು ಸಂಘಟನೆಗಳ ತರಬೇಡ್ರಿ. ರಾಯಣ್ಣನವರಿಗೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಕ್ಕೆ ನೀವೊಂದು ಬೆಲೆ ಕೊಟ್ಟು ಅವರ ಪ್ರತಿಮೆಯನ್ನು ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಶಿಲಾಭ್ಯಾಸದೊಳಗೆ ಏನು ಅವರ ಒಂದು ಪಠ್ಯವನ್ನು ನಮ್ಮ ರಾಜ್ಯ ಸರ್ಕಾರ ಇರತಕ್ಕಂಥದ್ದು ತೆಗೆದು ಹಾಕಿದೆನೋ ಅದನ್ನು ಅದೇ ಶಿಲಾಭ್ಯಾಸದಲ್ಲಿ ಅಳವಡಿಸಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಜಿಲ್ಲೆಯ ಪೀರನವಾಡಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸೇನಾನಿ ದಿಟ್ಟ ಹೋರಾಟಗಾರ ಭಾರತಾಂಬೆಯ ಶ್ರೇಷ್ಠ ಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನು ಅಲ್ಲಿಂದ ತೆರವುಗೊಳಿಸಿರ್ತಕ್ಕಂಥ ಅಧಿಕಾರಿಗಳಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರದ ಒಂದು ಆಡಳಿತ ಯಂತ್ರಕ್ಕೆ ನಮ್ಮದೊಂದು ಧಿಕ್ಕಾರವಿದೆ ಬಂಧುಗಳೇ. ಯಾಕಂತಂದರೆ ಒಬ್ಬ ದೇಶಕ್ಕೋಸ್ಕರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನೇಣಿಗೇರಿರ್ತಕ್ಕಂಥ ದೇಶದ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್